ಮಾಡಿದ್ದಾರೆ ಅನ್ನೋದು ಕೇಳೋಣ ಬನ್ನಿ. ಭಾರತ ದೇಶದಲ್ಲಿ ಅಲ್ಲದೆ ನಮ್ಮ ಇಡೀ ಜಗತ್ತಲ್ಲಿ ಇದ್ರದ್ದು ಭಾಳಷ್ಟು ನಾವೆಲ್ಲರೂ ತೊಂದರೆ ನೋವು ಅನಿಸ್ಬೋದು, ಭಾಳ ಇದು ಅನಿಸ್ಬೋಕಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೃಷಿ ಇಲಾಖೆ, ನಾವು ಈಗ ನಮ್ಮ ರೈತರ ಸಲುವಾಗಿ ನಾವು ಬಹಳ ಮುಂಜಾಗ್ರತೆ ನಾವು ಈಗಾಗಲೇ ಕೈ ತಗೊಂಡಿದ್ದೀವಿ. ಅಲ್ಲಿ ವಿಶೇಷವಾಗಿ ಈಗ ಈ ಬರ ಮುಂಗಾರು ಹಂಗಾಮಿನಲ್ಲಿ ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜೂನ್ 7ರಂದು ನಮ್ಮ ಮಿರುಗ ಸ್ಟಾರ್ಟ್ ಆಗ್ತದೆ, ಈಗ ಬಿತ್ತನೆ ಕಾರ್ಯ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ನಾವು ಇವತ್ತು ಮೇ 13 ಈಗಾಗಲೇ ನಾವು ಇಲ್ಲಿ ಒಟ್ಟಾರೆ ನಮ್ಮ ಸೇಡಂ ತಾಲೂಕದಲ್ಲಿ ಸುಮಾರು 4 ರೈತ ಸಂಪರ್ಕ ಕೇಂದ್ರ ಇದ್ದಾವೆ. ಅದ್ರ ಜೊತೆಯಾಗಿ ಎಡಿಷ್ನಲ್ ಸುಮಾರು 11 ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳು ಕೂಡ ನಾವು ಆರಂಭ ಮಾಡೋಕ್ಕೆ ನಾವು ಈಗಾಗಲೇ ಎಲ್ಲ ಬಂದೋಬಸ್ತ್ ಕೂಡ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಇದರ ಉದ್ದೇಶ ಏನಂತಂದರೆ 3-4 ಹಳ್ಳಿ ಸೇರಿ ಒಂದು ಅಲ್ಲಿ ಹೋಗಿ ಅವರು ಬೀಜವನ್ನು ತಗೋಬಹುದು. 3-4 ಹಳ್ಳಿ ಸೇರಿ ಅದು ಈಗಾಗಲೇ ನಮ್ಮ ಸೇಡಂ ತಾಲೂಕಲ್ಲಿ ಸುಮಾರು 1086 ಕ್ವಿಂಟಲ್ ನಮ್ಗೆ ಬೀಜ ಬೇಡಿಕೆ ಇದೆ. 1086 ಕ್ವಿಂಟಲ್ ನಮ್ಗೆ ಬೀಜದ ಈಗ ಸೇಡಂ ತಾಲೂಕ ಬೇಡಿಕೆ ಇದೆ. ಅದರಲ್ಲಿ ಒಟ್ಟಾರೆ ನಮ್ಮ ಸೇಡಂ ತಾಲೂಕದ ಸುಮಾರು ನಮ್ಮದು ಸೇಡಂ ತಾಲೂಕ ಎಲ್ಲ ಸೇರಿ ಒಟ್ಟು 85,057 ಹೆಕ್ಟರ್ ನಮ್ಮದು ಬಿತ್ತನೆ ಕ್ಷೇತ್ರ ಇದೆ ಸೇಡಂ ತಾಲೂಕದಲ್ಲಿ. ಅದಕ್ಕೆ ಸುಮಾರು 1086 ಕ್ವಿಂಟಲ್ ಈಗಾಗಲೇ ನಾವು ಬೀಜ ದಾಸ್ತಾನು ಮಾಡೋಕ್ಕೆ ನಾವು ವ್ಯವಸ್ಥೆ ಕೂಡ ನಾವು ಮಾಡ್ಕೋತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಇಲ್ಲಿ ಸೇಡಂ ತಾಲೂಕದಲ್ಲಿ ನಮಗೆ ತೊಗರಿ, ತೊಗರಿನೇ ನಮಗೆ ಸುಮಾರು 450 ಕ್ವಿಂಟಲ್ ತೊಗರಿ ಬೇಕಾಗಿದೆ. ಆಮೇಲೆ ಹೆಸರು 220 ಕ್ವಿಂಟಲ್ ಬೇಕಾಗಿದೆ, 100 ಕ್ವಿಂಟಲ್ ನಮಗೆ ಉದ್ದ ಬೇಕಾಗಿದೆ. ಇದು ಬಹಳ ಬೆಳೆಕಾಳು ಏರಿಯಾ ಇರೋದರಿಂದ ಈಗ ಅದಕ್ಕೆ ನಮ್ಮ ಕಲಬುರಗಿ ಜಿಲ್ಲೆ ತೊಗರಿ ಕಣಜ ಜಿಲ್ಲೆ ಅಂತ ಏನು ಕರೀತಾರೆ. ವಿಶೇಷವಾಗಿ ಬೆಳೆಕಾಳು ಏರಿಯಾ ಇರೋದರಿಂದ ಈಗಾಗಲೇ ಅದು ನಾವು ದಾಸ್ತಾನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಪೂರ್ವ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ. ಅದು ಈಗ ನಮ್ಮ ರೈತ ಬಾಂಧವರಿಗೆ ಅಂತರ ಕಾಪಾಡಲು ನಾವು ಇಲ್ಲಿ ಸಾಮಾಜಿಕ ಅಂತರ ಕಾಪಾಡೋ ಸಲ ಕೂಡ ಅದು ಕೂಡ ನಾವು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರ ಸುತ್ತಮುತ್ತ ಆಮೇಲೆ ಕಂಪ್ಲೀಟ್ ಸ್ಯಾನಿಟೈಸರ್ ಕೂಡ ನಾವು ಉಪಯೋಗ ಮಾಡ್ಕೋತಾ ಇದ್ದೀವಿ. ಆಮೇಲೆ ನಾವು ಈಗಾಗಲೇ ಮಾಧ್ಯಮ ಮುಖಾಂತರ ಆಗಲಿ ಎನಿ ಮೀಡಿಯಾ ಮುಖಾಂತರ ನಾವು ಈಗಾಗಲೇ ನಮ್ಮ ರೈತ ಬಂದವರು ಯಾರು ಇಲ್ಲಿ ಬೀಜ ಖರೀದಿ ಮಾಡೋಕ್ಕೆ ಬರ್ತಾರೆ ಅವರಿಗೆ ಮಾಸ್ಕನ್ನು ಹಾಕೋರಿ, ಅದ್ರ ಜೊತೆಗೆ ಕಂಪ್ಲೀಟಿಗೆ ಸ್ಯಾನಿಟೈಸಿಂಗ್ ಮಾಡ್ಕೊಂಡು ಬರ್ರಿ. ಆಮೇಲೆ ನಾವು ಸುತ್ತಮುತ್ತ ನಾವು ಕೂಡ ಇಲ್ಲಿ ಸ್ಯಾನಿಟೈಸಿಂಗ್ ಮಾಡ್ತಾ ಇದ್ದೀವಿ. ಸೋಡಿಯಂ ಹೈಡ್ರೋಕ್ಲೋರೈಡ್ ಕಂಪ್ಲೀಟ್ ಸ್ಯಾನಿಟ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ನಮ್ಮ ರೈತ ಬಾಂಧವರಿಗೆ ಒಂದೇ ವಿನಂತಿ, ಯಾವುದೇ ಥರ ಸಂಕೋಚ, ಬೀಜ ಸಿಗ್ತಾವ ಗೊಬ್ಬರ ಸಿಗ್ತಾವ ಇಲ್ಲ ಅಂಥೇಳಿ ಯಾವುದೂ ಭಯ ಪಡೋದು ಅವಶ್ಯಕತೆ ಇಲ್ಲ. ನಮ್ಮ ಇಲಾಖೆ ಮಾರ್ಗಸೂಚಿ ಪ್ರಕಾರ ನಾವು ಎಲ್ಲ ರೈತ ಬಾಂಧವರಿಗೆ ಕೊಡಿಸೋದು ನಾವು ವ್ಯವಸ್ಥೆ ಮಾಡ್ತೀವಿ. ಇಷ್ಟೇ ನಮ್ಮ ರೈತ ಬಾಂಧವರಿಗೆ ಏನು ವಿನಂತಿ ಅಂತಂದರೆ ಅವರು ಸಾಮಾಜಿಕ ಅಂತರವನ್ನು ಕಾಯ್ಕೊಬೇಕು ಅಷ್ಟೇ. ಅದು ಅದು ಆ ಪರಿಶೀಲನೆ ಮಾಡೋಕ್ಕೆ ನಾನು ನಮ್ಮ ರೈತ ಸಂಪರ್ಕ ಕೇಂದ್ರ ಬಂದಿದ್ದೀನಿ. ತಾವು ಸಡನ್ ಆಗಿ ಕೇಳಿದ್ರಿ, ಆ ಉದ್ದೇಶಕ್ಕಾಗಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್.